ಮಾಡ್ಬಿಟ್ಟ ಮುಂಜಾ ಚಂದ್ರನ್ ಬತಾನ ಇಳಿದಾಗ ಗುಂತಕ್ಕೆ ಇಳಿದಾಗ ಹಂಗ ನೀನ್ ಕಾರ್ ಬಂದ್ಮೇಲೆ ನೀನ್ ಬಾವಾಗಯ್ಯ ಕಾರ್ ಇತ್ತು ವಾಲ್ಸು ಟೈಟ್ ಇತ್ತು ವಾಲ್ಸ್ ಬಿಡು ಹೇಳ್ತೀನಿ ಅಲ್ಲಿಗೆ ಗಾಡಿ ಬಂದ್ರೆ ಟೈಟ್ ವಾಲ್ ಕೂಡ ಹಿಡ್ಕೋಪ್ಪ ಇವಾಗ ಹಂಗೆ ಹಂಗೆ ಹಿಂಗೆ ಅಳ್ದಾಗ ಬರಲಿ ಹತ್ತದಾಗ ನೋಡ್ಬೋದಲ್ಲ ಅವರು ಬೀಳ್ತಾರಲ್ಲ ಟ್ರ್ಯಾಕ್ಟ್ರೆ ಬಿರ್ಜನಹಳ್ಳಿ ಗ್ರಾಮದ ರೋಡಿಗೆ ಬೇಕೇ ಬೇಕು ನಮ್ಮೂರಿಗೆ ರಸ್ತೆ ಚಿಂತಾಮಣಿ ಬೆಂಗಳೂರು ಮುಖ್ಯ ರಸ್ತೆಯಿಂದ 1.5 ಕಿಲೋಮೀಟರ್ ಒಳಗೆ ಇರತಕ್ಕಂಥದ್ದು ಈ ಊರಿನ ಮುಖ್ಯ ರಸ್ತೆ ಏನಾಗಿದೆ ಅಂದರೆ ಸುಮಾರು 7ನೇ ತರಗತಿ ವಿದ್ಯಾಭ್ಯಾಸ ಮಾಡುವಾಗ ಡಾಂಬರೀಕರಣ ಆಗಿರೋಂಥದ್ದು ಇದುವರೆಗೂ ಯಾವುದೇ ಡಾಂಬರೀಕರಣ ಅಥವಾ ರಸ್ತೆ ದುರಸ್ತಿ ಯಾವುದೇ ಒಂದು ಕಾರ್ಯ ಈ ಮುಖ್ಯ ರಸ್ತೆಗೆ ಆಗಿಲ್ಲ ಯಾಕಂತಂದರೆ ನಮ್ಮೂರು ಎಲ್ಲ ಜನಪ್ರತಿನಿಧಿಗಳಿಗೆ ನಿರ್ಲಕ್ಷ್ಯ ಆಗಿದೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇವ್ರು ಬರ್ತಾರೆ ಯಾವಾಗಲೂ ಚುನಾವಣೆ ಈ ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಬರ್ತಾರೆ ಏನೋ ಅವರು ಏನು ಕೊಡಬೇಕು ಅದನ್ನು ಕೊಡ್ತಾರೆ ಏನು ತಗೋಬೇಕು ಅದನ್ನು ತಗೊಂಡು ಹೋಗ್ತಾರೆ ಮತ್ತು ಈ ಊರಿನ ಬಗ್ಗೆ ಯಾವುದೇ ಒಂದು ಚಿಂತನೆ ನಡೆಸೋದಿಲ್ಲ ಊರಿಗೆ ಮೂಲ ಸೌಕರ್ಯಗಳಾಗಿರ್ತಕ್ಕಂಥ ಶುದ್ಧ ನೀರಿನ ಘಟಕ ಆಗ್ಬೋದು ಊರಿನ ಮುಖ್ಯ ರಸ್ತೆ ಡಾಂಬರೀಕರಣ ಆಗಿರ್ಬೋದು ಯಾವುದೇ ಒಂದು ಮೂಲಭೂತ ಸೌಕರ್ಯಗಳನ್ನು ಮಾಡಲು ಅವರು ಇಚ್ಛೆ ತಗೊತಾ ಇಲ್ಲ ಯಾವುದೇ ಒಂದು ಮನಸ್ಸು ಮಾಡ್ತಾ ಇಲ್ಲ ಆದ್ದರಿಂದ ಈ ಮುಖ್ಯ ರಸ್ತೆಯಲ್ಲಿ ಪ್ರತಿನಿತ್ಯ ಕೆಲಸ ಕಾರ್ಯಗಳಿಗೆ ನಾವು ಯುವಕರು ಏನಿದ್ದೀರೋ ನಾವು ಏನು ಹೋಗಬೇಕು ಯುವಕರು ಕೆಲಸಕ್ಕೆ ಇದೇ ರಸ್ತೆಯಲ್ಲೇ ಹೋಗಬೇಕು ನಮಗೆ ಶಿಫ್ಟ್ಗಳಿರೋದ್ರಿಂದ ಸಂಜೆ ಲೇಟ್ ಆಗುತ್ತೆ ನೈಟ್ ಟೈಮಲ್ಲೆಲ್ಲನೂ ಈ ರೋಡಂತೂ ತುಂಬ ಹದಗೆಟ್ಟಿದೆ ಹಾಗಾಗಿ ಈ ರೋಡಲ್ಲಿ ಬರೋದಕ್ಕೆ ತುಂಬ ತೊಂದರೆ ಆಗಿದೆ ಎಲ್ಲ ಯುವಕರು ಸಹ ಈ ಮೀಡಿಯಾ ಮುಖಾಂತರ ಏನಪ್ಪ ಕೇಳ್ಕೊಳ್ಳೋದಂತಂದರೆ ಈ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಅತಿ
ಶೀಘ್ರದಲ್ಲೇ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿಸೋದು ಅಥವಾ ಊರಿಗೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ಶುದ್ಧ ನೀರಿನ ಘಟಕ ಸ್ಥಾಪನೆ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಿಮ್ಮ ಮುಖಾಂತರ ಅವರಿಗೆ ತಿಳಿಸಿ ಅತಿ ಶೀಘ್ರವಾಗಿ ಈ ಒಂದು ಕೆಲಸವನ್ನು ನಮಗೆ ಮಾಡಿಕೊಡಬೇಕು ಅಂತೇಳಿ ನಾವು ಈ ಮುಖಾಂತರ. ನನ್ನ ಹೆಸರು ರವಿಕುಮಾರ್ ಅಂತ. ಬೆಳಗ್ಗೆಯಿಂದ ನಾವು ಎಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ, ಟಿವಿ ಮುಖಾಂತರ ಜನಪ್ರತಿನಿಧಿಗಳಿಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನ ಆಗಿ ಆಮೇಲೂ ಇದು ಅನುಕೂಲ ಆಗದೇ ಇದ್ದರೆ ಮುಂದೆ ಮುಂದೆ ಇನ್ನೂ ತೀವ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತೆ. ಆದ್ದರಿಂದ ಈ ಮಾಧ್ಯಮದ ಮುಖಾಂತರ ಜನಪ್ರತಿನಿಧಿಗಳು ತಿಳ್ಕೊಂಡು ಇದನ್ನು ಆದಷ್ಟು ಬೇಗ ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಮೂಲಕ ವಿನಂತಿ ಮಾಡುತ್ತೇನೆ. ನಮಸ್ತೆ, ಶಿವರಾಜ ಅಂತ, ಬಿರ್ಜನಹಳ್ಳಿ ಗ್ರಾಮಸ್ಥ. ನಾವು ಬೆಳಗ್ಗೆ ಹೊತ್ತು 6 ಗಂಟೆಯಿಂದ ಮತ್ತೆ 6 ಗಂಟೆಯಿಂದ ಕೆಲಸಕೋತೇವೆ, ಮತ್ತೆ ನೈಟ್ ಬರಬೇಕಾದ್ರೆ ನಮಗೆ ರೋಡ್ ತೊಂದರೆ ಆಗುತ್ತೆ. ಎಲ್ಲ ರೋಡೆಲ್ಲ ಕಿತ್ತೋಗಿದೆ, ಎಲ್ಲಿ ಬೀಳ್ತೀರ ಅಂತ ಗೊತ್ತಾಗಲ್ಲ. ಬಟ್ ಮೊನ್ನೆ ನಮ್ಮ ಸ್ನೇಹಿತರು ಗಾಡಿಯಲ್ಲಿ ಬಿದ್ದಾಗಿದ್ರು, ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಎಲ್ಲ ಮಾಡಿದ್ವಿ. ಇಷ್ಟೆಲ್ಲ ಆದಮೇಲೆ ಮತ್ತೆ ಎಲ್ಲರಿಗೂ ಅಂದರೆ MLAಗೆ ಎಲ್ಲ ಅರ್ಜಿ ಎಲ್ಲ ಹಾಕಿದ್ವಿ, ಗ್ರಾಮಸ್ಥರಿಗೆ ಅರ್ಜಿ ಎಲ್ಲ ಹಾಕಿದ್ವಿ, ಮತ್ತೆ ಗ್ರಾಮ ಪಂಚಾಯತ್ಗೆಲ್ಲ ಅರ್ಜಿ ಕೊಟ್ಟಿದ್ರಿ, ಅವ್ರೇನು ತೊಗೊಂಡೇ ಇಲ್ಲ, ಆಕ್ಷನ್ ತೊಗೊಂಡೇ ಇಲ್ಲ. ಅದಕ್ಕೆ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ವಿ, ನೀವು ಆಕ್ಷನ್ ತೊಗೊಬೇಕಂತ ಹೇಳ್ತಾ ಇದ್ವಿ, ಅದನ್ನು ಎಲ್ಲರಿಗೂ ತಲುಪಿಸ್ಬೇಕು ಅಂತ ಹೇಳ್ತಾ ಇದ್ವಿ, ಡಿಸ್ಟ್ರಿಕ್ಟಲ್ಲಿ ಹೇಳ್ಬೇಕು ಅಂತ ಇದ್ವಿ. ರಸ್ತೆಯಿಂದ ಚಿಂತಾಮಣಿ ತಾಲೂಕಿನ ನಮ್ಮದೊಂದು ಪುಟ್ಟ ಗ್ರಾಮ, ಆ ಗ್ರಾಮ ವೈಜಕೂರು ಬಳಿಯಿಂದ ನಾವು 1.5 ಕಿಲೋಮೀಟ್ರ್ ಬರಬೇಕಾಗ್ತದೆ ನಮ್ಮ ಊರಿಗೆ. ಆ ಬರಬೇಕಾದ್ರೆ 1.5 ಕಿಲೋಮೀಟ್ರ್ ರಸ್ತೆ ಕೂಡ ಎಲ್ಲಿ ಒಂದು 20 ಮೀಟ್ರ್ ರಸ್ತೆ ಕೂಡ ಕ್ಲೀನಾಗಿಲ್ಲ. ಸುಮಾರು ವರ್ಷಗಳಿಂದ ನಾವು ಈ ಭಾಗದ ಶಾಸಕರಾಗ್ಬೋದು ಸಂಸದರಾಗ್ಬೋದು ಎಲ್ಲರ ಗಮನಕ್ಕೂ ತಂದಿದ್ದೀವಿ, ಯಾರೂ ಇದುವರೆಗೂ ಈ ಗ್ರಾಮದ ಕಡೆ ಯಾರೂ ನಮಗೆ ಸ್ಪಂದನೆ ಮಾಡಿಕೊಡ್ತೀವಪ್ಪ ಅಂತ ಒಬ್ಬರೂ ಕೂಡ ನಮಗೆ ಇದುವರೆಗೂ ಆಶ್ವಾಸನೆಯೂ ಕೊಡಿಲ್ಲ, ಮಾಡಿಕೊಡೋಕ್ಕೂ ಯಾರೂ ಬರಿಲ್ಲ. ಒಂದು ಈ ನಮ್ಮ ಊರಿಂದನೂ ಒಂದು ಶಾಲಾ ಮಕ್ಕಳು ಒಂದು 80 ರಿಂದ 100 ಜನವರೆಗೂ ಚಿಂತಾಮಣಿಗಿರ್ಬೋದು ಅಥವಾ ನಮ್ಮ ಪಕ್ಕದ ಹೆಚ್ ಕ್ರಾಸಿಗಿರ್ಬೋದು ಅಥವಾ ಕೈವಾರ ಇರ್ಬೋದು ಈ ಗ್ರಾಮಗಳಿಗೆ ಸಣ್ಣ ಮಕ್ಕಳ ತಾಯಿಯಿಂದ LKGನಿಂದ ಹಿಡಿದು ಡಿಗ್ರಿವರೆಗೂ ಹೋದಂಥ ಮಕ್ಕಳು 80 ರಿಂದ 100 ಜನ ಇದ್ದಾರೆ. ಬೆಳಗ್ಗೆ ಅವರು ಹೋಗಬೇಕಾದ್ರೆ 30 ವರ್ಷಗಳ ಹಿಂದೆ ಡಾಂಬೀಕರಣಗೊಳಿಸಿದ ರಸ್ತೆಯು ಹಾಳಾಗಿದ್ದು ಸುಮಾರು 2-3 ಅಡಿಗಳಷ್ಟು ಹಾಳಾದ ಗುಂಡಿಗಳು ಬಿದ್ದು ಹಾಳಾಗಿದೆ. ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಈಗ ರಸ್ತೆಯ ಒಂದು ಇದು ಅವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಈ ರಸ್ತೆಯಲ್ಲಿ ಬಂದಾಗ ಅವರು ಬಂದು ಹೋಗ್ತಾ ಇರ್ತಾರೆ, ಆದರೆ ಆ ರಸ್ತೆ ಒಂದು ಗುಣಮಟ್ಟವನ್ನು ನೋಡಿ ಅವರಿಗೆ ನಮ್ಮ ರಸ್ತೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂಬ ಒಂದು ಇದು ಅವರಿಗೆ ಕಾಳಜಿನೇ ಇಲ್ಲ.